ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮುಂಜಾನೆ ಎಲ್ಲರಿಗೂ ಶುಭೋದಯ ಮತ್ತೊಂದು ಸ್ವಾಗತ ಸೊ ಇವತ್ತೆಲ್ಲಿದ್ದೀವಪ್ಪ ಅಂದರೆ ಅಯೋಧ್ಯೆಯಲ್ಲಿ ನೇಪಾಳ ಹೊಂಟಿದ್ದೋ ನೇಪಾಳ ಹೋಗುತ್ತೆ ಹೊರಗಿನ ಸಹ ಫಸ್ಟ್ ಟೈಮ್ ನಮ್ಮ ಗಾಡಿ ತೊಗೊಂಡಿದ್ದೆ ಹೊರಗಿನ ಸಹ ಅದಕ್ಕೆ ಈಗ ಈಗ ಚೆಕ್ಔಟ್ ಮಾಡಿತ್ತು ಆಲ್ಮೋಸ್ಟ್ ಎಲ್ಲರೂ ಹೊರಗೆ ಬೈಕಿಗೆ ಲಗೇಜ್ ಕಟ್ಟಕ್ಕೆ ಸೊ ನಮ್ಮದು ಒಂದು ಲಗೇಜ್ ಆಲ್ರೆಡಿ ಫಿಕ್ಸ್ ಮಾಡಿದ್ದೆವು ಈಗೆಂದ ರೆಡಿ ಗೇಜ್ ಎಲ್ಲ ರೆಡಿ ಆಗ್ಯದ ನಮ್ಮ ಸರ್ ಕಟ್ಟತ್ತಾರೆ ಸೊ ನಮ್ಮ ಬೈಕ್ ಫುಲ್ ಲೋಡೆಡ್ ರೆಡಿ ಆಗ್ಬೇಕು ಅಂತದೆ ನೇಪಾಳ ಹೋಗಕ ಸೊ ಬರ್ರಿ ಮುಂದೆ ಮತ್ತು ನೇಪಾಳ ಕೋಚ್ ಸಿಗ್ತೀನಿ ಮತ್ತು ನೋಡೋಮ್ಮ ಏನೇನು ಇವತ್ತಿನಿಂದ ಯಾರು ಸಿಗ್ತದೆ ಏನೇನು ಇರ್ತದೆ ಎಲ್ಲ ನೋಡ್ಕೊಮ್ಮಿ ಬರ್ರಿ ಹೋಗಮ್ಮ ಆಯ್ತು ಇಲ್ಲಿಂದ ನೇಪಾಳಕ್ಕೆ ಹೋಗ್ಬೇಕು ನಮ್ಮ ಕರೆಕ್ಟ್ ಬಾಳ ಬಿಡ್ತಾರೆ ನೋಡತ್ರಿ ಹೆಸರು ಕೇಳಿ ಉತ್ತರದಿಂದ ಇರ್ತದೆ ಬಾರೋ ಬೈ ಕರ್ನಾಟಕದವ್ರು ನೀವು ಕಮ್ ಲೆಟ್ಸ್ ಗೋ ಬರ್ರಿ 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 ದಾರಿ ಬಿಡ್ರು ಅಪ್ಪ ಅವ್ರಿಗೆ ಅದ್ರೆ ಈಗ ಅಯೋಧ್ಯೆಯಲ್ಲಿ ಒಂದು 100 ಕಿಲೋಮೀಟರ್ ಬಂದು ಸೊ ಸಿದ್ಧಾರ್ಥ ಅವರು ಏನು ಬ್ರೇಕ್ಪೇರ್ ಆಗುತ್ತೆ ಬ್ರೇಕ್ಪೇರ್ ಆಗೋದ್ರಲ್ಲಿ ಇಲ್ಲಿ ನಾವು ಬಂದೇಳಿ ನಿಂತು ಪ್ರಸ್ಪೇಟ್ ಆಗಿತ್ತು ಸಿದ್ಧಾರ್ಥ ಪ್ರಸ್ಪೇಟ್ ಹಾಕೋರು ಇವನು ಬ್ರೇಕ್ಪೇಡ ಅವನು ಬ್ರೇಕ್ಪೇಡ ಸರ್ ಟೂ ಲೈಟ್ ಪರ್ಮಿಷನ್ ಆದ ನಾ ಸರ್ ಎಂಟ್ರಿ ಹಾಂ ಸರ್ ಹಾಂ ಇಂಡಿಯಾ ನೇಪಾಳ ಬಾರ್ಡರ್ದಾಗ ಇಲ್ಲಿ ಬೌನ್ಸರ್ ಮಾಡಿಸ್ಬೇಕಂತ ಅಲ್ಲಿ ಗಾಡಿ ನಿಂದಿರಿಸಿದೆವು ಡಾಕ್ಯುಮೆಂಟ್ ಕೊಟ್ಟು ಇಲ್ಲಿ ಕರೆನ್ಸಿ ಚೇಂಜ್ ನಮ್ಮ ಲೈಸೆನ್ಸ್ ಅರ್ಚಿಕ ಕೊಟ್ಟಿಲ್ಲ ಬೌನ್ಸರ್ ಮಾಡಿಸ್ಬೇಕು ಇಲ್ಲಿ ಬೌನ್ಸರ್ ಮಾಡಿಸಿ ಇಲ್ಲಿ ಎಂಟ್ರಿ ಹೋಗ್ತಾರೆ ಆಮ್ಯಾಗ ಸೊ ನಮ್ಮ ಬೌನ್ಸರ್ ಮಾಡ್ಕೊಂಡು ಬೈ ಇದೇವನೇ ಇವ ಮಾಡ್ಕೊಡ್ತೀನಿ ನಾನು ಒಬ್ಬರಿಗೆ 520 600 ರೂಪಾಯಿನ ಈ ವಸ್ತು ಗಾಡಿ ಬರತ್ತನ ನಾಮ ಕ್ಯಾರ ತುಮಾರ ಸುನೀಲ್ ಸಾ ಸೊ ಇಲ್ಲಿಗ ಬೌನ್ಸರ್ ಎಂಟ್ರಿ ಮಾಡಿಸಿ ಇಲ್ಲಿಂದ ಸೀದಾ ನೇಪಾಳ ಎಂಟ್ರಿ ಈ ನೇಪಾಳ ಈಗ ಸುಮ್ಮನೆ ಸುತ್ತಿನಲ್ಲ ತಾನ ಬೌನ್ಸರ ಟೋಟಲಿ ನಮ್ದೆಲ್ಲ ಚೇಂಜ್ ಮಾಡಬೇಕು ರೊಕ್ಕನೂ 10,000 ರೂಪಾಯಿ ಚೇಂಜ್ ಮಾಡಿಸ್ತೇವೆ ಎಷ್ಟು ಹೊತ್ತೋ ಬಿಡ್ತೋ ಗೊತ್ತಿಲ್ಲ ಫಸ್ಟ್ ಟೈಮ್ ಒಳಗೆ ಹೊರಗೆ ಹೊಂಟಿನಿ ತಿಳಿಯಲಾಗಿದೆ ನನಗೆ ಏನು ಮಾಡಿಸ್ಬೇಕನ್ನೋದು ಬಟ್ ಅವ್ನು ಹೇಳ್ದಂಗೆ ಕೇಳ್ತಿದ್ದು ಅಷ್ಟೇನೋ ಸೊ ಇಲ್ಲಿದು ಇಂಡಿಯಾ ಬಿಟ್ಟು ಫಸ್ಟ್ ಟೈಮ್ ಹೊರಗೆ ಕಾಲಿಡ್ತೀನಿ ಊರು ಬಿಟ್ಟು ಒಂಥರ ಏನೋ ಖುಷಿ ಅಂತ ಆಗಲ್ಲ ಏನೋ ಕಳ್ಕೊಳಂಗಾಗತ್ತೆ ನನಗೆ ಅಷ್ಟೇ ಇನ್ನೊಂದು ಯಾವುದಪ್ಪ ಊರಿಗೆಪ್ಪ ಯಾವ ಊರಿಗೆ ಬಂದಪ್ಪ ಭಾಷೆ ಗೊತ್ತಿರಲಾರ ಊರ ಬರ್ರಿ ನಿಮ್ಗೆ ತೋರಿಸ್ತೀನಿ ಮುಂದೆ ಹೆಂಗೆ ಹೆಂಗೆ ಎಲ್ಲೆಲ್ಲಿ ಇರ್ತೇವೆ ಏನೇನು ಸುದ್ದಿ ನೇಪಾಳ ಹೆಂಗದ ಏನೆಲ್ಲ ತೋರಿಸ್ತೀನಿ ಬರ್ರಿ ಸೊ ನೇಪಾಳದು ಏ ಸಿಂಹ ಏ ಸಿಂ ತುಂಬ ಹಾಂ ಬರ್ತೀನಿ ಅಂದರು ಇದು ನೇಪಾಳದ ಕರೆನ್ಸಿ 500 ರೂಪಾಯಿ ಅಂತಿದ್ವು ಹಾಂ ಹಿಂಗದ ಉಲ್ಟ ಸಿಲ್ಟ ತಿಳಿಯಲಾಗ ಲ್ಯಾಂಗ್ವೇಜ್ ಪಾಂಚ ಅದು ನೋಟ ಇಪ್ಪತ್ತರ ಇದು 20 ನೋಟ ನೋಡ್ರಿ 20 ಬಂಡಲ ತ್ಯಾಂಗದನು ಚಿಗರಿ ಅದ ಇಲ್ಲಿ ನಮ್ಮ ಕಡೆಗೆ ಗಾಂಧಿ ಜನ ಇಲ್ಲಿ ಚಿಗರಿ ಅವ ಅವು 100 ತಡಗಂಗ ಸೊ ಇವು 100 ರೀ 100 ರೂಪಾಯಿ ಅದು ಯಾರು ಹಿಂದ ಯಾವುದೋ ನೀರಮ್ಮ ಏನಂತಾರ ನೇಪಾಳ ರಾಷ್ಟ್ರ ಬ್ಯಾಂಕ್ ₹100 ಓಕೆ ಇಷ್ಟು ಈಗೆಲ್ಲ ಕರೆನ್ಸಿ ಚೇಂಜ್ ಮಾಡಿದೆವು ಈಗ ಕರೆನ್ಸಿ ಚೇಂಜ್ ಮಾಡಿದೆವು ಇಲ್ಲಿಂದ ಏನು ಬೌನ್ಸರ್ ನಮ್ಮದು ಆರ್ ಡಿ ಪ್ರೂಫ್ ಕೊಟ್ಟು ಸಿಮ್ ಕಾರ್ಡ್ ತೊಗೊಬೇಕು ಸಿಮ್ ಕಾರ್ಡ್ ತೊಗೊಂಡು ಇಲ್ಲಿಂದ ಎಂಟ್ರಿ ಮಾಡ್ಕೊಂಡು ಹೋಗೋತನ ರಾತ್ರಿ ತನ ಲೇಟೇ ಆಗ್ತದೆ ಸೊ ಈಗ ಬರೋ ಹೋಗೋಣ ಇಲ್ಲಿ ಸಿಮ್ ತೊಳ್ಕೊಂಡಿದ್ದೆವು
ಇಲ್ಲಿ ಸಿಮ್ ತೊಗೋಬೇಕಾದ್ರೆ ಆಧಾರ್ ಕಾರ್ಡ್ ಕೊಡ್ಬೇಕು ನಮ್ದು. ಆಧಾರ್ ಕಾರ್ಡ್ ಕೊಟ್ರೆ ಒಂದು ಸಿಮ್ ಕೊಡ್ತಾರತ್ತ. ಕೊಂತ ಸಿಮ್ ಐಜಿ ಬೈದರ್ ಎನ್ಸಿಲ್ ಎನ್ಸಿಲ್ ಸಿಮ್ ಅಂತ ಯಾವಾಗ ಎಂಡ್ರಾಯ್ಡ್ ಮೇಲೆ ಚಲ್ತಾನ. ಈಗ ಸಿಮ್ ಕಿತ್ನಾ ಜಿ ಬಿ? 2 GB ಫಾರ್ ಇನ್ಸ್ಟಾಗ್ರಾಮ್ ಆರ್ 2 MB ಫಾರ್ ವಾಟ್ಸ್ಆಪ್. ಹಾ, ಕಿತ್ನಾ ಸಿಮ್ ಕೋ? ಸಿಮ್ ಕೋ ಕಿತ್ನಾ? 210 ಹಾ, 10 GB ಕರೋನಾ ತೋ. 10 GB ನೇ ಹೇಗೆ ಪ್ಲಾನ್? ಹಾ, ಅವ್ರ ಆಗ ಕರ್ನ ಸಕತಾನ? ಹಾಂ, 5 GB ಕರು. ಹಾಂ, 5 GB ಕರು. ನಾವು ಏನು ಹೇಳ್ತಾನೋ ಏನು ಸುದ್ದಿ, 8 GB ಬರ್ತದೋ ಇಲ್ಲಿ ಹ್ಯಾಂಗೋ ಪಟ್ಟ ನಮಗೆ ಏನು ಗುಣ ಇಲ್ಲ. ಸುಮ್ಮನೆ ನಾವು ತೋಳ್ತಾನೆ ಹೇಳಿದ್ಕೆಲ್ಲ ಮನೇಲಿ ಉತ್ತರ ಅಷ್ಟೇ. ಸೊ ಇಂಥ ಬರೀ ದಗಿ ಒಂದು ಬಿಸಿಲಮ್ಮ ಅದ, ಏನ ದೊಡ್ಡ ಮುಷ್ಕಿಲ್ ಅದ ಇಲ್ಲಿ. ಸೊ ಸಿಮ್ಮ ತೊಗೊಂಡ ನೇಪಾಳ ಕರೆನ್ಸಿ 400 ತೊಗೊಂಡವ. 5 GB ನೆಟ್ಟಿಗೆ 200 ರೂಪಾಯಿ ನಂಬಲ್ ಪುಕ್ಕಡ್ GB ಕೊಟ್ಟಾರ ಅಂತೇನು ನಡಕ ಮಾಡ್ತಾರ. ಇಲ್ಲಿ ನೋಡ್ರಿ, ಈ GB ಕೊಟ್ಟರೆ ಇಲ್ಲಿ ತೇಜಿ ತಲೇ ಮಾಡೋದಿಲ್ಲ. ಯಾವುದೋ ಒಂದು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋದಾಗಲ್ಲ. ಇಲ್ಲಿ ಒಂದು ವಿಡಿಯೋಗೆ ಅಪ್ಲೋಡ್ ಮಾಡ್ಬೇಕಂದ್ರೆ ಒಂದು 1000 ರೂಪಾಯಿ ಹೋಗ್ತಾ ಅಂತೀನ ಇಲ್ಲಿ. ಇಲ್ಲಿ ಈಗ ಇಂಡಿಯಾದಾಗ RC ಕಾರ್ಡ್ QR ಕೊಟ್ರ. ಹಾಂ, QR ಕಾರ್ಡ್ ಹೊಸ ಕೊಟ್ರ RC ಕಾರ್ಡ. ಬಟ್ ಇಲ್ಲಿ ನೇಪಾಳದಾಗ ಈಗ RC ಕಾರ್ಡ್ ತೊಗೊಳಗ ಇರ್ಬೋದು. ಈಗ ನೇಪಾಳದಾಗ ಈಗ RC ಕಾರ್ಡ್ ಇಲ್ಲ, ಚಿಪ್ ಇದ್ದು RC ಕಾರ್ಡ್ ಬೇಕಾಗ್ತದೆ ರೀ. ಹಾಂ, ಇಂಡಿಯಾ ಗೌರ್ಮೆಂಟ್ ಇಂಥ ಕೊಟ್ರೆ ಇಲ್ಲಿ ಚಿಪ್ ಇದ್ದು RC ಕಾರ್ಡ್ ಎಲ್ಲಿ ಕೊಡ್ಬೇಕು ನಾವು? ಅದು ಮುಷ್ಕಿಲ್ ಉಂಟದ ನಮಗೆ. ಸೊ ಅಂದ್ರೂ ನೋಡಮ್ಮ ನೋಡ್ತೀನಿ ಅಂದಾರ. ಸೊ ಜೆರಾಕ್ಸ್ ಮಾಡಿ ಕೊಟ್ಟು ನೋಡಿ ಕೊಟ್ಟರು ಒಂದ್ಸಲ ಎಂಟ್ರಿ ಆಗ್ತದೆ ನಮಗೆ. ನೀ ಐಸಾ DL ಲಗೇಗಕ್ಕ? ಹಾಂ, ಒರಿಜಿನಲ್ ಸಿ RC ಇಂಡಿಯಾ ಮೇ QR ಕೋಡ್ ದೇ ರಹಾ ಹಾ DL ಕಾ ಆಪ್ಕಾ ಫೋಟೋ ಕಾಪಿ ಕರೋ ಜಾಯೇಗಾ ಗಾಡಿ ಹೈ ಉಸಿ ಕಾ ನಾಮ್ ಲಗತಾ ಅಬ್ ದೇನಾ ಕ್ಯಾ ಅಭಿ ಬಾದ್ ಮೇ ದೋಗೆ ಎಂಟ್ರಿ ತುಂಬ ಕೊಡ್ತಾರತ್ತ. ಈಗ ಒಂದು ಬೌನ್ಸರಿಗೆ 1000 ರೂಪಾಯಿ ಕೊಡ್ಲಿದ್ದೆ 4 ದಿನ ತೊಳಂದ. ಅದು ನೇಪಾಳ ಕರೆನ್ಸಿ, ಬಟ್ ಇಂಡಿಯಾ ಕರೆನ್ಸಿ 520 ಅಂದಾರ. ಸೊ ಏಟ್ ಹೇಳ್ತಾರೋ ಏಟ್ ಮುಂಡಿಸ್ತಾರೋ ಏನು ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಬಂದಿದ್ದೆವು, ಈಗ ಕೊಟ್ಟಿದ್ದೆವು ತಲೆನೇ ಪೂರ ಬಸ್ದನ್ನು ಬಿಡಬೇಕಿತ್ತೆ. ನಾವು ಏನು ಮಾಡಪ್ಲೇ ಇಲ್ಲ. ಹೇಗಿರುತ್ತೆ ನೋಡ್ರಿ, ಆಲ್ರೆಡಿ ನಮ್ದೆಲ್ಲ ಒಟ್ಟು ಡಾಕ್ಯುಮೆಂಟ್ ಕೊಟ್ಟಿದ್ದೆವು. ನೇಪಾಳ ಬೌನ್ಸರ್ ಪರ್ಮಿಷನ್ನು ಕೊಟ್ಟರು. ಇದು ನೇಪಾಳ ಬೌನ್ಸರ್ ಅಂತೇಳಿ, ಇಲ್ಲಿ ನೋಡ್ರಿ. ಸೊ ಇದು ನೇಪಾಳ ಬೌನ್ಸರ್, ಎಲ್ಲರದು ಗಾಡಿ ಏನೋ ಒಂದು ಸಪ್ಲೈ ಕೊಡ್ತದೆ. ಗಾಡಿ ಡಾಕ್ಯುಮೆಂಟ್ಸ್ ತೋರಿಸಿಲ್ಲ ನಮ್ಗೆ, ಯಾರೇ ಕೇಳಿದ್ರು ಇದೊಂದು ತೋರಿಸ್ಬೇಕು. ಸೊ ಇಲ್ಲಿ ಬನ್ಸರ್ದಾಗಿದ್ದೆವು. ಇದಕ್ಕೆ ಪರ್ಮಿಟ್ ತೊಕೋದಕ್ಕೆ ಬನ್ಸರ್ ಅಂತಾರೆ. ಬನ್ಸರ್ ಅಂದ್ರೆ ಬನ್ಸರ್ ಅನ್ಬೇಡ್ರಿ, ಇದು ನೇಪಾಳ ಬಾರ್ಡರ್ ಎಂಟ್ರಿ ಪರ್ಮಿಷನ್ ತೊಗೋಬೇಕಲ್ಲ. ಎಲ್ಲ ಇಲ್ಲಿ ತೊಗೊಂಡು ಬನ್ಸರ್ದಾಗ ಪರ್ಮಿಷನ್ ನೋಡಿ ವಸ್ತು ಗಾಡಿ ರೆಡಿ ನಿಂತವ. ಸೊ ಈಗ ನಮ್ದೊಂದು ಗಾಡಿ ಸಲ ನಿಂತಾರ, ನಮ್ಮ ಗಾಡಿ ಬರ್ರಿ. ಈಗ ನೇಪಾಳ ತೋರಿಸ್ತೇವೆ, ಸ್ವಲ್ಪ ನೇಪಾಳ ನೋಡ್ರಿ, ಎಲ್ಲ ನೀವು ನೋಡ್ರಿ, ಹಂಗೆ ನಮ್ಗೆ ನೋ ಸಪೋರ್ಟ್ನು ಮಾಡ್ರಿ ಸ್ವಲ್ಪ. ಫಸ್ಟ್ ಟೈಮ ಇಂಡಿಯಾ ಬಿಟ್ಟು ಹೊರಗಿನ ದೇಶಕ್ಕೆ ಹೊಂಟಿದ್ದೆವು. ದೇಶ ತೋರಿಸ್ತೇವೆ ಹೊರಗಿನ ದೇಶ, ನೇಪಾಳ ತೋರಿಸ್ತೇವೆ. ಸ್ವಲ್ಪ ನೇಪಾಳದ ತಿರುಗಾಡಮ್ ಅಂತೇಳಿ. ಸೊ ಕಾಯಿಸ್ ಇತ್ತು, ನೇಪಾಳ ಮುಗಿತು, ಮುಂದೊಂದು ದೊಡ್ಡ ಕಾಯಿಸ್ತದ, ಅದೊಂದು ಮಗು ಸಮಯ ಬರ್ರಿ. ಓ, ಇದು ಏನದ ನೇಪಾಳದು ಎಂಟ್ರಿ. ಸೊ ಎಂಟ್ರಿ ಆಗಲಿಕ್ಕೆ ನೇಪಾಳದಾಗ ನಮ್ಮ ಭಾರತ ಧ್ವಜ ತೊಗೊಂಡು ಬರ್ರಿ. ನೇಪಾಳದು ಬೋರ್ಡ್ಗಳು ಓದಕ್ ಬರಲ್ಲ ನಮಗೆ, ನಂಬರ್ಗಳು ತಿಳಿಯಲ್ಲ, ಏನು ತಿಳಿಯಲ್ಲಕ್ಕ ಬಯಸ್ತಾವೆ, ಏನು ಯಾವ ಲ್ಯಾಂಗ್ವೇಜು ತಿಳಿಯಲ್ಲ, ನನಗೆ ಗೊತ್ತೇ ಇಲ್ಲ ಅವು. ಸೊ ಈಗ ಹೊಂಟಿದ ಅಂದು ನಮ್ಮ ಮ್ಯಾಪ್, ಗೂಗಲ್ ಮ್ಯಾಪ್ ಅದ, ಗೂಗಲ್ ಮ್ಯಾಪ್ ಹಾಕಿದ್ದೆ. ಪೋಖರ ಹೋಗ್ಬೇಕು ನಾವು, ಇಲ್ಲಿದು ಪೋಖರ ಹೋಗಿ ಅಲ್ಲಿ ಹಾಲ್ಟಿಂಗ್ ಮಾಡ್ಕೊ ಅಲ್ಲಿಂದ ನೋಡ್ಬೇಕು ಒಂದಿಷ್ಟು ನೋಡೋವ ಪ್ಲೇಸ್ಗಳು. ಅಲ್ಲಿ ನೋಡ್ಕೊಂಡು ಅಲ್ಲಿಂದ ಏನು ಮಾಡಬೇಕು, ಕಠ್ಮಂಡು ರಾಜಧಾನಿ ಹೋಗ್ಬೇಕು, ನೇಪಾಳ ನೇಪಾಳ ರಾಜಧಾನಿ. ಇಲ್ಲಿ ನೇಪಾಳದು ಬೋರ್ಡ್ಗಳು ಕೆಂಪು ಬೋರ್ಡವಪ್ಪ, ಹೊಸ ಗಾಡಿಗೆ ಏನೋ ಹೊಸ ಕೆಂಪು ಬೋರ್ಡವ. ಆಲಂಗ್ಯದು ಏನೋ ನನಗೆ ಗೊತ್ತಿರ ತಿಳಿಯಲ್ಲ ಏನೋ ಅಂತೇಳಿ, ಬಟ್ ಒಂಥರ ತಿಳಿಯಾದಂಥ ಲ್ಯಾಂಗ್ವೇಜ್ ಮಾಡಿದೆ. ನೇಪಾಳದ ಫಸ್ಟ್ ಸಿಗ್ನಲ್ ದಾಟುತ್ತಿದ್ದೆವು, ಹೊರಗಿನ ದೇಶದ ಸಿಗ್ನಲ್ನು ದಾಟಿದೆವು. ಒಂಥರ ಹೊರಗಿನ ದೇಶ ಅನುಭವ ಫೀಲ್ ಅನ್ಸುತ್ತದೆ, ಅಷ್ಟೇ ಭಯನೂ ಅನ್ಸುತ್ತದೆ. ಗೊತ್ತಿಲ್ಲ ಇಲ್ಲಿ ಏನೂ ಇಲ್ಲ, ನಮ್ಮವರಿಲ್ಲ, ಏನಿಲ್ಲ ನೋಡಮ್ಮ ಬರ್ರಿ. ಇಲ್ಲಿ ನೋಡ್ರಿ, ಹೊರಗಿನ ದೇಶದಾಗ ನಮ್ಮ ದೇಶದ ಫ್ಲ್ಯಾಗ್ ಹಾರೋ ನಮ್ಗೆ ಎಷ್ಟು ಖುಷಿ ನೋಡ್ರಿ. ಇಲ್ಲಿ ಇದಕ್ಕಿಂತ ಇನ್ನೇನು ಬೇಕು, ಎಲ್ಲೇ ನಮ್ಮ ದೇಶದ ಒಂದು ಜೆಂಡಾ ಹೋದ್ರು ಹಿಂಗೆ ಹಾರ್ಬೇಕನ್ನೋದು ನನ್ನ ಕಾಯಸ. ಯಾವ ದೇಶ ಹಾಕಿರ್ಲಕ್ಕ, ಆ ದೇಶದ ನಮ್ಮ ದೇಶ ಜೆಂಡಾ ಮಾತ್ರ ಹಿಂಗೆ ಹಾರಬೇಕು. ನಾನು ಹಾಕಿದ ಮುದ್ದಮ್ ಹೊರಗಿನ ದೇಶಕ್ಕೆ ನೇಪಾಳಕ್ಕೆ ಹೋಗ್ತೀನಿ ಅಂತ ಇದು ಹಾಕಿನಿ. ಆ್ಯಕ್ಚುಲಿ ಯಾವಾಗಲೂ ಹಾಕ್ತೀನಿ, ಬಟ್ ಈ ಸಲ ಆ್ಯಕ್ಚುಲಿ ಹುಚ್ಚಿಟ್ಟಿದ ಅಂದ್ರೂ ಫಿರ್ ಬಿ ಮತ್ತೆ ಹಾಕಿನಿ. ಏನೇ ಅನ್ಸರದಲ್ಲ, ಪರ್ಮಿಟ್ ಕೊಡ್ತಾರಲ್ಲ, ಪರ್ಮಿಟ್ ಕೊಡೋದಕ್ಕೆ ಬನ್ಸರ್ ಅಂತಾರೆ. ಆ ಬನ್ಸರ್ದಾಗ ಬೈಕ್ ತೊಗೊಂಡು ಹೋಗ್ಲೇ ಇದ್ರೆ ನಮ್ಮದೊಂದು ಲೈಸೆನ್ಸ ಒಂದು RC ಕಾರ್ಡ ಇವೆರಡು ಇದ್ರೆ ಸಾಕು, ಯಾವುದೇ ವೋಟ್ರ್ ಐ ಡಿ ಇಲ್ಲ ಏನೂ ಇಲ್ಲ. ಬಟ್ ನಿಮಗೇನು ಬೇಕು, ಒಂದು ಸಿಮ್ ತೊಳ್ಕೊಂಡು ಆಧಾರ್ ಕಾರ್ಡ್ ಬೇಕು ಇಷ್ಟೇ. ಇಷ್ಟಿದ್ರೆ ಡಾಕ್ಯುಮೆಂಟ್ ನೇಪಾಳ ಬರ್ಬೋದು, ತಿರುಗಾಡ್ಬೋದು, ಹೋಗ್ಬೋದು.
ಬಟ್ ಭಾಳ ಮಂದಿ ಆ ಥರ ವೋಟ್ರ್ ಐ ಡಿ ಬೇಕು ಅವು ಬೇಕು ಇವು ಬೇಕು ಅಂತೇಳಿ ಆ ಥರದ ಏನಿಲ್ಲ. ಸೊ ಬರೀ ಅಲ್ಲಿ ಏನಿದ್ರು ಒಂದು ಡ್ರೈವಿಂಗ್ ಲೈಸೆನ್ಸ್ ಅಂತ ನಿಮ್ಮ ಒರಿಜಿನಲ್ ಆರ್ ಸಿ ಕಾರ್ಡ ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ಬೇಕು, ಸ್ಕ್ಯಾನ್ ಮಾಡಿಕೊಡ್ತಾರೆ. ಬಟ್ ಒಂದು ಆಧಾರ್ ಕಾರ್ಡ್ ಒಂದು ಯಾವ್ದಾರು ಜೆರಾಕ್ಸ್ ಫೋಟೋ ಇದ್ರೆ ನಡೀತದೆ, ಯಾಕೆ ನಿಮ್ಮ ಸಿಮ್ಗೆ ಸಿಮ್ ತೊಳಕ ಅಷ್ಟೇ ನೋಡಿ, ಮತ್ತೊಂದು ಏನು ತಲೆ ಕೆಡಿಸ್ಬೇಡ್ರಿ. ಯಾರ್ದು ಯಾವ ಥರ ಅಂತೇಳಿ ನೇಪಾಳ ಗುಡ್ಡ ಕಾಣಕತ್ತು ಈಗ ಅಲ್ಲಿ ನೋಡ್ರಪ್ಪ, ನಂಬಲ್ಲಿ ಗುಡ್ಡನೂ ನೋಡಿದೆವು ಬಟ್ ಇಲ್ಲಿ ಗುಡ್ಡ ಹ್ಯಾಂಗೋ ನೋಡಾಮೆ. ಇದು ನೇಪಾಳ ಭಾಷೆ, ಈ ಕಡೆ ಲೆಫ್ಟಿಗೆ ಇದ್ದಿದ್ದು ರೈಟಿಗೆ ಇದ್ದಿದ್ದು ಇಂಗ್ಲೀಷ್ನಾಗ. ಅಲ್ಲಿ ಯು ಟು ಕೆ ಎಚ್ ಎ 2892. ನೇಪಾಳದಾಗ ಹೋಟ್ಲ್ ಹುಡ್ಕೋದು ಒಂದು ಟೆನ್ಷನ್ ಆಯ್ತಲ್ಲಪ್ಪ, ಊಟ ಮಾಡ್ಬೇಕು ಏನು ತಿನ್ಬೇಕಲ್ಲ, ಏನು ಕಾಣಿಸಲ್ಲಾಗ್ಯಾವಲ್ಲ. ಹಾಂ ಊಟ ಮಾಡಮಂದ್ರಲ್ಲೋ ಸೊ ಮುಗಿತಿಷ್ಟು. ಈ ನಮ್ಮ ಚಾಲ ಆಯ್ತಪ್ಪ ಘಾಟ್ ರೂಟ ನೇಪಾಳದು. ರೋಡ್ ರೀ ಆಕ್ರಿ ಸ್ವಲ್ಪ ಖರಾಬ್ ನೇಪಾಳದಾಗ, ಫುಲ್ ಹೇಳ್ಕೊಪ್ಲೆ ಅಂತೀರಿಲ್ಲ ರೋಡ್. ಸರಿ ನೇಪಾಳದಾಗ ಹೋಟೆಲ್ ಹುಡುಕೋತ್ತೆ, ಹೋಟೆಲ್ ಸಿಗಲಿಲ್ಲ, ಹೋಟೆಲ್ ಸಿಗಲಿತ್ತು ಬಟ್ ಹಂದಿ ಹಿಂದಿ ಮ್ಯಾಚ್ ಹತ್ರ ಇದ್ವು. ಹಾ ಹಂದಿ ಚಿತ್ರ ನೋಡಿ ನಮ್ಗೆ ಊಟನೇ ಹೋಗಲ್ಲ ಆಯ್ತು ಅದಕ್ಕೆ. ಸೊ ಅದಕ್ಕೆ ಏನು ಮಾಡಿದೆವು ನೋಡೋ, ಮುಂದೆ ಹೋಗಮಂತೆ ಬಂದೆವು. ಮುಂದೆ ಬರೋದಕ್ಕೆ ನಮ್ಗೆ ಅಪರೂಪ ನಮ್ಮ ಫೇಮಸ್ ಪಾನಿಪುರಿ ಸಿಕ್ಕು. ಪಾನಿಪುರಿ ಬೇಲ್ಪುರಿ ಮತ್ತು ರಗಡ ಸಮೋಸ ಎಲ್ಲ ಮಾಡೋಣ. ಈಗ ನಮ್ಗೆ ಅನ್ನೋತಿವಿನಿ, ಯಾಕಂದ್ರೆ ಹಂದಿ ಹಿಂದಿ ನೋಡಿ ನಮ್ಗೆ ಎದೆ ಹಿಡಿತೀವಿ ಈಗ ಬಂದೆವು. ಸೊ ಚಲೋ ಆದ ಹೊಸ ಮಂದಿ ಕೂಡ ನೀವು ಹುಚ್ಚಿಡ್ತಾರೆ ನೋಡಿದ, ಒಬ್ಬರು ಒಂದು ಹೇಳಲ್ಲ ಹೊಸ ಮಂದಿ ಹೇಳ್ತಾರೆ ನಮ್ಗೆ. ಸೊ ಬರ್ರಿ ನಾವು ಒಂದು ಏನಾರ ತಿನ್ನಕ್ಕೆ ಪೋಕ್ರ ಹೋಗ್ಬೇಕು, ಇಲ್ಲಿದ್ದು ಪೋಕ್ರ ಹೋಗಿ. ಇದು ಯಾವುದಪ್ಪ ಗುಡಿ ಇದೇನಪ್ಪ, ಇಲ್ಲಿ ಯಾವುದೋ ಒಂದು ಗುಡಿ ಮಸ್ತ್ ಹೊಡೆದು. ನೇಪಾಳದಾಗ ರೋಡ್ ರೀ ಪೂರ ಬರ್ಗೆಟ್ ಹೋಗ್ಬಿಟ್ಟವ, ಏನು ಉಳಿದಿಲ್ಲ, ಫುಲ್ಲ ದೂಳ ಅಂತ ಉಳಿದಿವಿ ರೋಡೇ ಪೂರ. ಯಾವಾಗ ಬೀಳ್ತಾವ ಇಲ್ಲಿ ನೋಡ್ರಿ, ಎದುರಿನ ಗಾಡಿ ಸುನೇ ಕಾಣಲ್ಲ ಈ ಧೂಳು ಲಾರಿ ಮಾಡ್ತಂದ್ರೆ ನೋಡ್ರಿ. ಹಂಗದ ನೇಪಾಳದ ರೋಡ್ ಇಲ್ಲಿ ಕೆತ್ತ ಹೋಗ್ಬಿಡ್ದ ಪುರ ಅಲ್ಬೇಕಲ್ಲಿ. ಪೋಕ್ರ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಚಾ ಕೊಡೆ ಮತ್ತೆ ನಿಂತೀವಿ, ಅದಾಗ ನಿಂತಿದ್ದಕ್ಕೇನೇದ ಒಂದು ಗಂಟೆ ನಿಂತಂಗೆ ಆಯಿತು 5 ನಿಮಿಷ ಅದಕ್ಕೆ. ಈಗ ಚಾ ಕುಡಿದ್ಬಿಟ್ಟು ಈ ರೋಡೊಂದು ಯಾವಿರ್ಬೇಕಿಂತ ಕಲ್ಲಾಗ ಮುಳ್ಳಾಗ ಬರೋದು. ನಮ್ಮಲ್ಲಿ ಹುಡುಕ್ಯಾಡ್ರೂ ಒಂದು ರೋಡ್ ಸಿಗಲ್ಲ, ಇಂಥವು ಇಡೀ ಇಂಡಿಯಾ ತುಂಬ ಹುಡುಕ್ಯಾಡ್ರು ಇಂಥ ರೋಡ್ ಸಿಗಲ್ಲ. ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ಯದ, ಅದು ಎತ್ತು ಲ್ಯಾಂಡ್ ಸ್ಲೈಡ್ ಆಗಿದೆ ಸಲ್ಲಿಂದ ಇಲ್ಲಿ ನಿಶ್ಚರ ಗಾಡಿಗಳು ನಮ್ಮನ್ನು ಸ್ಟಾಪ್ ಮಾಡಿದ್ದೆವು. ಸೊ ಅಲ್ಲಿ ಅದೇ ಗುಡ್ಡ ಬಿದ್ದದ ಬಿಡ್ ಚೌಕಾಸು ಟೈಗರ ಹೋತಂತಿ ಹೋತಂತಿ ಹತ್ತಬೇಕು ಟೈಗರ ಹೋಲಂತಿ ನೋಡು ಟೈಗರ. ಶ್ರೀ ಸದ್ಗುರು ಶರಣ ಬಸವೇಶ್ವರ ಮಹಾರಾಜ್ ಕೀ ಜೈ. ಆ ಬಂದೆವಪ್ಪ ಇಲ್ಲ ನೋಡ್ರಿ, ತೆಗೆದು ಹಾಕೋತಾರ ಪೂರ ಬಿದ್ದಿದ್ದು ಉಪ ಬೀಳಬೇಕು ರೋಜ್ ಹೋಗಂಪ ನೋನ ಕಡೆಗೆ ಬೀಳಬೇಕು ನೋನ ನಾವು ಹೋಗ್ತೇವೆ. ಥ್ಯಾಂಕ್ ಯು ಬಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಯವ್ವ ಇಂಥ ಗುಡಿ ಅಲ್ಲೋ ನಿಂತಿದ್ದೆವು ಉದುರುತ್ತ ಎದೆಯಾಗ ಎದೆಯಲ್ಲಿ ನಮ್ಮಲ್ಲಿ ಮೇಲೆ ಬೀಳ್ತೇಳಿ. ಯಪ್ಪ ನೇಪಾಳ ಗುಡ್ದಾಗಿದ್ದಂಗೆ ಕಾಣುತ್ತೆ ನಾನು ಅನ್ಸೋ ಮಟ್ಟಿಗೆ, ಇದು ಯಾಕೆ ಪೂರ ಹಂಗೆ ಕಾಣುತ್ತೆ. ಇದು ಅಲ್ಲಿ ಹೋಗೋತನ ಪೋಕ್ರ ಹೋಗೋತನ ಹಂಗೆ ಅದ, ಮುಂದೆ ಹಂಗೇನ ಹಂಗೆ ಅದ, ಬರ ಮುಂದೆ ತೋರಿಸ್ತೀನಿ ನೇಪಾಳ ಹಂಗದ ಏನು ಸುದ್ದಿ ಪೂರನೇ. ಇದು ದೇಶ ಇಲ್ಲಿ ಏನ್ರಿ ಒಯ್ಯತ್ತರ ದೊಡ್ಡ ಮುಷ್ಕಿಲ್ದಪ್ಪ, ಕಿಲೋಮೀಟ್ರ್ ಇಲ್ಲಿ ಹೆವಿ ಆಗ್ತದಪ್ಪ. ಮಸ್ತ್ ಫುಲ್ ಮ್ಯಾಗ ಬಂದು ಅದು ಊರು ಕಾಣುತ್ತೆ, ಅಲ್ಲಿ ಕಾಣೋದಲ್ಲ ಅದು ಊರು ಪೂರ ಕಡೋತೋ ಯಾಕಡೋತೋ ಗೊತ್ತಿಲ್ಲ. ಹೊರಗಿನ ದೇಶ ಬಂದು ನಮಗೆಂದ ಮ್ಯಾಪೇ ಸದ್ಯಕ್ಕೆ ನಮಗೆಲ್ಲ ದೇವ್ರ ಎಲ್ಲ ಮ್ಯಾಪೇ ನಮ್ಗೆ ಗೂಗಲ್ ಮ್ಯಾಪೇ ನಮ್ಮ ದೇವ್ರು ಇತ್ತಂಗೆ. ಈಗ ಎಕ್ಕಡೆ ಹೋದಾಗ ಹೋಗ್ಬೇಕು ನಾವು ಮತ್ತೆ ಊರೇನದಲ್ಲ ಸೇಮ್ ಊಟಿ ಕಣ್ಣಕ್ಕೆ ಅಂತ ಊಟಿ ಅಲ್ಲಿ ನೋಡ್ರಿ, ಸೇಮ್ ಊಟಿ ಏನದ ಕೂನೂರ ಊಟಿ ಹೋದಂಗೆ ಅಲ್ಲತ್ತ ರೋಡಿದು ನೋಡ್ರಿ. ಎಷ್ಟಪ್ಪ ಅಂದ್ರೆ ಇನ್ನೂ 104 ಕಿಲೋಮೀಟ್ರ್ ಅದ, 104 ಕಿಲೋಮೀಟ್ರ್ 3.5 ಗಂಟೆ ತೋರಿಸ್ತದ. ಅಭಿ ಪೋಕ್ರ ಕಿತ್ತ ಕಿಲೋಮೀಟ್ರ್ತ 95 ಅಶೋಕ್ ಶರ್ಮಾ, ವಾವ್ ಗುಡ್ ನೇಮ್ ಅಶೋಕ್ ಚಕ್ರವರ್ತಿ.
हमारा नाम मल्लू, कर्नाटक इंडिया भारत कर्नाटक तो शर्मा होटल ला बंदी जो शर्मा जी क्या ये क्या है वीर ये कुड़ी दे रहे हैं तो ये ला अच्छा ना आड़ा कौन गाड़ी तोले किसले आड़ा कौन तेरा गाड़ी तोला नर्सा जला लोड नेपाल आंगे था नेपाल रोड ये ला घाट देखे पर नेपाल था तो रोड मतलब पूरा यदु को बड़ा पहल रोड ने पड़ा था पूरा एल्ली वकल हड़ारा एल्ली वकल ना बिट्टा रहा नोवर नेपाल नगर आधा बीदी एल्ली या पलंता ये कंडे डिटिटिटिटिटा टटा बाबा 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 इल्लोड रहेंगे था बोलो सर हाँ ठीक है सब टूरिस्ट हाँ सब टूरिस्ट है ठीक है थैंक यू सर थैंक यू सर निंतर और यहाँ इंडिया से हाँ इंडिया से टूरिस्ट हाँ टूरिस्ट हॉबड़ो बट बेरे गल बट नोड़ नोसु बैक नोड़ सब नोड़ फोर बंद नंबल तो अद इंडिया फ्लैग नो फस्ट इंडिया अंदर नम और केदे बेड़ो बंदी अंत इंडिया से अंदरगिन देश अंदर इंडिया से ना पोखर अस्टप अंदर 54 किलोमीटर अद मल चालू आगे इंतजो इलांतल ने पत्र शेड प्रति मल कंटिन बील नेपाल मल बीलबिटी इलो रूम लाडदे कर्तनी चीर बेड्रवर तो रूम इन हाँ मैग हो मैगदीन आवत मैगल हाँ इले